ನಮ್ಮ ಜೊತೆಗೆ ಇದೀಗ ಮಾತಾಡಲಿಕ್ಕೆ ಮಾಜಿ ಸಚಿವರು ಮತ್ತು ಕಾರ್ಕಳದ ಶಾಸಕರಾಗಿರತಕ್ಕಂತ ವಿ ಸುನಿಲ್ ಕುಮಾರ್ ಅವರು ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರನ್ನ ಕಿಶೋರ್ ಕುಮಾರ್ ಅವರ ಆಪ್ತರು ಅಂತಾನೆ ಹೇಳಬೇಕು ನಾನು. ನಮಸ್ತೆ ಸುನಿಲ್ ಕುಮಾರ್ ಅವರೇ. ನಮಸ್ತೆ. ನಿಮ್ಮ ಒಬ್ಬ ಸ್ನೇಹಿತ, ನಿಮ್ಮ ಒಬ್ಬ ಜೊತೆಗಾರ, ನಿಮ್ಮ ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಬಜರಂಗ ದಳದಿಂದ ತೊಡಗಿ ಯುವ ಮೋರ್ಚಾದಲ್ಲಿರುವಾಗಲೂ ಮತ್ತು ಅದಾದ ನಂತರ ತಾವು ಶಾಸಕರಾದ ನಂತರವೂ ಕೂಡ ಪಾರ್ಟಿಯಲ್ಲಿ ಕೆಲಸ ಮಾಡಿರತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಇವತ್ತು ಗೆಲುವನ್ನ ದಾಖಲಿಸಿದ್ದಾರೆ, ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಮೊದಲನೇದಾಗಿ ಈ ಗೆಲುವಿಗೆ ಕಾರಣೀಭೂತರಾದಂತಹ ಎಲ್ಲ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಿಶೋರ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ರಾಷ್ಟ್ರೀಯತೆ ಮತ್ತು ಹಿಂದುತ್ವಕ್ಕೆ ಬದ್ಧರಾಗಿ ನನ್ನ ಜೊತೆಗೆ ಬಹಳ ಹಲವು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನ ಬೇರೆ ಬೇರೆ ಹಂತಗಳಲ್ಲಿ ಮಾಡ್ತಾ ಇದ್ದಂಥವ್ರು. ಪಾರ್ಟಿ ನಮ್ಮಂತ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದರ ಪರಿಣಾಮವಾಗಿ ನಾವೆಲ್ಲ ಶಾಸಕರು, ಜನಪ್ರತಿನಿಧಿಗಳು, ಪದಾಧಿಕಾರಿಗಳು ಒಂದು ಧ್ವನಿಯಾಗಿ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ಈ ಫಲಿತಾಂಶ ಒಬ್ಬ ಕಾರ್ಯಕರ್ತನಿಗೆ ಗೆಲುವಿನ ಜೊತೆನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಜನಾದೇಶ ಇದು. ಕಳೆದ ಒಂದು ಕಾಲು ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಜನ ಆಕ್ರೋಶಕ್ಕೆ ತುತ್ತಾಗಿರುವಂತದ್ದು, ಗ್ರಾಮೀಣ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಮರೆತಿರುವಂತ ಸರ್ಕಾರದ ವಿರುದ್ಧ ಚುನಾಯಿತ ಜನಪ್ರತಿನಿಧಿಗಳು ಇವತ್ತು ಮತವನ್ನ ಚಲಾವಣೆ ಮಾಡಿದ್ದಾರೆ. ಹಿಂದುತ್ವದ ಪರವಾಗಿ, ಸ್ಥಳೀಯ ಸಂಸ್ಥೆಯ ಪರವಾಗಿ, ಪಕ್ಷದ ಕಾರ್ಯಕರ್ತರ ಪರವಾಗಿ ಧ್ವನಿಯಾಗಿ ಕಿಶೋರ್ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿ ನನ್ನ ವಿಶ್ವಾಸ ಇದೆ. ಎಸ್, ನಿಮ್ಮ ಜೊತೆಗೆ ಕಿಶೋರ್ ಕುಮಾರ್ ಅವರು ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವಲ್ಲಿ ಸಫಲರಾಗಿದ್ದಂಥವ್ರು, ಆ ಸಂದರ್ಭವನ್ನು ನೆನಪಿಸಿಕೊಳ್ಳುವುದಾದ್ರೆ ಏನ್ ಹೇಳಲಿಕ್ಕೆ, ಆ ಸಂದರ್ಭ ಹೇಗಿತ್ತು ಅಂತ? ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಕಿಶೋರ್ ಮಂಗಳೂರಿನ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಂಥವ್ರು. ಕಾಶ್ಮೀರ ಚಲೋ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ನಾವು ಭಾಗವಹಿಸಿದ್ವಿ. ರೈಲಿನ ಮುಖಾಂತರ ನಾವು ಪ್ರಯಾಣವನ್ನ ಬೆಳೆಸ್ತಾ ಇದ್ದಂತ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಮಧ್ಯಪ್ರದೇಶದಲ್ಲಿ ತಡೆದಿತ್ತು. ರೈಲಿನ ಮುಖಾಂತರ ರೈಲನ್ನ ನಮಗೆ ಕರ್ನಾಟಕಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ರು. ಅವಾಗ ನಾವು ಕೂತು ಮಾತಾಡಿದಾಗ ನಾವು ಹೇಗಾದ್ರೂ ಮಾಡಿ ಕಾಶ್ಮೀರಕ್ಕೆ ತಲುಪಬೇಕು ಅಂತಂದಾಗ ಆ ತಂಡದಲ್ಲಿ ಕಿಶೋರ್ ಕೂಡ ಒಬ್ರು ನಮ್ಮ ಜೊತೆಗೆ. ನಾವು ಹೋದಂತ 40 ಜನರ ತಂಡದಲ್ಲಿ ಕಿಶೋರ್ ಕುಮಾರ್ ಕಿಶೋರ್ ಒಬ್ರು. ನಾವು ಒಟ್ಟಾಗಿ ಜಮ್ಮುವನ್ನು ತಲುಪಿದ್ವಿ, ಕಾಶ್ಮೀರವನ್ನು ತಲುಪಿದ್ವಿ. ಅವತ್ತು January 26 ರಾಷ್ಟ್ರಧ್ವಜವನ್ನ ಅಲ್ಲಿ ಆರಿಸೋದ್ರಲ್ಲಿ ಕರ್ನಾಟಕದ 40 ಜನರ ಪೈಕಿ ನನ್ನ ಜೊತೆಗೆ ಕಿಶೋರ್ ಕೂಡ ಇದ್ರು ಅನ್ನುವಂಥದ್ದು ಇವತ್ತೊಂದು ರೋಮಾಂಚನಕವಾದಂತ ಒಂದು ಕ್ಷಣ ಇದು. ಖಂಡಿತ ಅವತ್ತಿನ ಎಲ್ಲ ಹೋರಾಟ ಸಂಘರ್ಷದ ಸಂದರ್ಭದಲ್ಲಿ ಕಿಶೋರ್ ನಮ್ಮ ಜೊತೆಗಿದ್ರು. ಒಂದು ಬದ್ಧತೆ ಇರುವಂತ ಒಬ್ಬ ಕಾರ್ಯಕರ್ತ, ರಾಷ್ಟ್ರೀಯತೆಗೆ ಬದ್ಧರಾಗಿ ಸಂಘರ್ಷಕ್ಕೆ ಸದಾ ಕಾಲ ಸಿದ್ಧರಾಗಿರುವಂತ ಒಬ್ಬ ಕಾರ್ಯಕರ್ತ ಇವತ್ತು ಜನಪ್ರತಿನಿಧಿ ಆಗಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಖಂಡಿತ ಖಂಡಿತ ಸುನಿಲ್ ಕುಮಾರ್ ಅವರೇ, ಇಷ್ಟು ಜೊತೆ ಕಹಳೆ ನಿಷ್ಠ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.